ಮೇಷ ರಾಶಿಯವರ ದಿನ ಭವಿಷ್ಯ. ವ್ಯವಹಾರದಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವ ಸಂಭವವಿದೆ. ಕೆಲಸದ ವಿಚಾರವಾಗಿ ದೂರ ದೂರಿಗೆ ಪ್ರಯಾಣ ಬೆಳೆಸಬಹುದು. ಮನೆ ಕಟ್ಟುವ ಅಥವಾ ಭೂಮಿ ಕೊಳ್ಳುವ ನಿರ್ಧಾರ ಮಾಡಿದ್ದರೆ ಅದು ನಿಮಗೆ ಶುಭವಾಗಲಿದೆ. ಸರ್ಕಾರಿ ಉದ್ಯೋಗದಲ್ಲಿ ವರ್ಗಾವಣೆ ಬಯಸುವವರಿಗೆ ಇದು ಉತ್ತಮ ದಿನವಾಗಿದೆ. ನೀವು ಯಶಸ್ಸನ್ನು ತಲುಪಲು ಇತರ ಜನರಿಗೆ ಸಹಾಯ ಮಾಡುತ್ತೀರಾ. ನೀವು ಯಾವುದೇ ರೀತಿಯ ಹೂಡಿಕೆ ಮಾಡಲು ಬಯಸಿದರೆ ಆ ವಿಷಯದ ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಂಡ ನಂತರವೇ ನೀವು ಅದನ್ನು ಮಾಡಬೇಕು. ವ್ಯವಹಾರದಲ್ಲಿ ಅನುಭವವಿಲ್ಲದೆ ಹೂಡಿಕೆ ಮಾಡಿದರೆ ನಷ್ಟವಾಗಬಹುದು. ಪ್ರೇಮಿಗಳು ಜೀವನದಲ್ಲಿ ಮುಂದುವರೆಯಲು ನಿರ್ಧರಿಸುತ್ತಾರೆ. ವೈವಾಹಿಕ ಜೀವನಕ್ಕೆ ಕಾಲಿಡಲು ಬಯಸಬಹುದು. ನಿಮ್ಮ ಪೋಷಕರ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೀರಾ. ನಿಮ್ಮ ದೈನಂದಿನ ಕಾರ್ಯಗಳನ್ನು ಮಾಡಲು ನಿಮಗೆ ಉತ್ತಮ ಸಾಮರ್ಥ್ಯಗಳಿವೆ. ಮೇಷರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಅದೃಷ್ಟದ ಸಂಖ್ಯೆ 2. ವೃಷಭ ರಾಶಿಯವರ ದಿನ ಭವಿಷ್ಯ. ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಬರುತ್ತವೆ ಮತ್ತು ನೀವು ಮಾನಸಿಕವಾಗಿ ತೃಪ್ತಿ ಕಾಣುವಿರಿ. ನಿಮ್ಮ ವ್ಯವಹಾರದಲ್ಲಿ ನೀವು ಆತ್ಮವಿಶ್ವಾಸದಿಂದ ಬೆಳೆಯುತ್ತೀರಿ. ನಿಮ್ಮ ಬುದ್ಧಿವಂತಿಕೆ ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ಜ್ಞಾನವನ್ನು ಪಡೆಯುವ ನಿಮ್ಮ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ನೀವು ಹೊಸ ವಿಷಯಗಳನ್ನು ಕಲಿಯಲು ಬಯಸುತ್ತೀರಿ. ಈ ಸಮಯವು ಸಾಮಾನ್ಯವಾಗಿ ನಿಮ್ಮ ವ್ಯವಹಾರ ಜೀವನಕ್ಕೆ ಶುಭವಾಗಿರುತ್ತದೆ. ನಿಮ್ಮ ವ್ಯವಹಾರವು ಹಂತ ಹಂತವಾಗಿ ಬೆಳೆಯುತ್ತದೆ ಮತ್ತು ನೀವು ಯಶಸ್ಸನ್ನು ಪಡೆಯುತ್ತೀರಾ. ಈ ದಿನ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅತ್ಯಂತ ಉತ್ತಮವಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ಹೊರಗೆ ಹೋಗಬಹುದು. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು. ಬೀದಿ ಬದಿಯ ತಿಂಡಿ ತಿನಿಸುಗಳನ್ನು ಸೇವಿಸಬೇಡಿ. ಇಂದಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೃಷ್ಟದ ಸಂಖ್ಯೆ 1. ಮಿಥುನ ರಾಶಿಯವರ ದಿನ ಭವಿಷ್ಯ. ನಿಮ್ಮ ಗ್ರಹಗಳ ಯೋಗವು ನಿಮ್ಮ ಕಲಿಕೆ ಹಾಗೂ ವ್ಯವಹಾರದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ. ಇಂದು ನೀವು ಉತ್ತಮ ಲಾಭಕ್ಕಾಗಿ ಶ್ರಮಿಸುತ್ತೀರಿ. ದಿನದ ಅಂತ್ಯದಲ್ಲಿ ಧನಾಗಮನವಾಗಬಹುದು. ವಿದ್ಯಾರ್ಥಿಗಳಲ್ಲಿ ವಿದೇಶಿ ವಿಶ್ವವಿದ್ಯಾಲಯಕ್ಕೆ ದಾಖಲಾದವರು ಕೂಡ ಯಶಸ್ಸನ್ನು ಪಡೆಯಬಹುದು. ನಿಮ್ಮ ಕುಟುಂಬ ಜೀವನ ಅಥವಾ ವೃತ್ತಿಪರ ಜೀವನದಲ್ಲಿ ಚಿಂತನಾಶೀಲವಾಗಿ ಕಾರ್ಯನಿರ್ವಹಿಸುತ್ತೀರಾ. ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ವ್ಯವಹಾರದಲ್ಲಿ ಅನುಭವ ಹೊಂದಿರುವ ಜನರ ಸಲಹೆಯನ್ನು ಪಡೆಯಿರಿ. ಇಲ್ಲದಿದ್ದರೆ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಗ್ರಹಗಳ ಯೋಗದಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ಹಿಂದೆ ಬಾಧಿಸುತ್ತಿದ್ದ ಯಾವುದೇ ರೋಗ ಲಕ್ಷಣಗಳು ಗುಣಮುಖವಾಗಿವೆ. ಮಿಥುನ ರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಅದೃಷ್ಟದ ಸಂಖ್ಯೆ 4. ಕರ್ಕಾಟಕ ರಾಶಿಯವರ ದಿನ ಭವಿಷ್ಯ. ಉದ್ಯೋಗವನ್ನು ಹುಡುಕುವ ಜನರಿಗೆ ಶಾಶ್ವತ ಅಥವಾ ದೀರ್ಘಕಾಲದ ಉದ್ಯೋಗವನ್ನು ಪಡೆಯಲು ಉತ್ತಮ ಅವಕಾಶವಿದೆ. ಈ ಸಮಯವು ನಿಮ್ಮ ವೃತ್ತಿ ಜೀವನಕ್ಕೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಹೀಗೆ ತಮ್ಮ ಆಸೆಗಳನ್ನು ಈಡೇರಿಸುವ ಬಲವಾದ ಸಾಧ್ಯತೆ ಇದೆ. ಹೊಸ ವ್ಯಕ್ತಿಯು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ನಿಮ್ಮ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಪ್ರೀತಿಯ ಜೀವನಕ್ಕೆ ಸಮಯವನ್ನು ನೀಡಬೇಕು. ಆಗ ಮಾತ್ರ ನಿಮ್ಮ ವೈವಾಹಿಕ ಜೀವನ ಸರಾಗವಾಗಿ ಹೋಗುತ್ತದೆ. ನೀವು ಹೂಡಿಕೆ ಮಾಡಲು ಬಯಸಿದರೆ ನೀವು ಜಾಗರೂಕರಾಗಿರಬೇಕು. ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಕಾಡಬಹುದು. ದಿನದ ಅಂತ್ಯದಲ್ಲಿ ಎಲ್ಲ ಸರಿ ಹೋಗುತ್ತದೆ. ಕರ್ಕಾಟಕ ರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಕಪ್ಪು. ಅದೃಷ್ಟದ ಸಂಖ್ಯೆ 7. ಸಿಂಹ ರಾಶಿಯವರ ದಿನ ಭವಿಷ್ಯ. ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗುತ್ತದೆ. ಪ್ರಯಾಣದ ಫಲಿತಾಂಶವು ನಿಮಗೆ ಆಹ್ಲಾದಕರವಾಗಿರುತ್ತದೆ ಮತ್ತು ಜೀವನದಲ್ಲಿ ಮುಂದುವರೆಯಲು ನಿಮಗೆ ಅವಕಾಶ ಸಿಗುತ್ತದೆ. ಉದ್ಯೋಗ ಬಯಸುವವರಿಗೆ ಇದು ಸಕಾಲ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರಿಗೆ ಈ ದಿನವು ಸಾಧನೆಗಳಿಂದ ತುಂಬಿರುತ್ತದೆ. ನಿಮ್ಮ ಸಂಬಂಧದಲ್ಲಿ ಸಂಘರ್ಷದ ಪರಿಸ್ಥಿತಿ ಇರುತ್ತದೆ. ಇದರಿಂದ ಸಂಬಂಧದಲ್ಲಿ ಬಿರುಕು ಕೂಡ ಉಂಟಾಗಬಹುದು. ಈ ಸಮಯದಲ್ಲಿ ಪ್ರೀತಿ ಜೀವನವನ್ನು ಕಠಿಣವಾಗಿಸುತ್ತದೆ. ವ್ಯವಹಾರದಲ್ಲಿ ಅಪಾಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ. ಜಾಗರೂಕರಾಗಿರಿ. ಆರೋಗ್ಯದಲ್ಲಿ ಚೇತರಿಕೆ ಕಾಣಲು ನಿಮ್ಮ ದಿನಚರಿಯ ಕ್ರಮವನ್ನು ನೀವು ಅನುಸರಿಸಬೇಕಾಗುತ್ತದೆ. ಅದೇ ಸಮಯದಲ್ಲಿ ಕೆಲವು ಹಗುರವಾದ ಮತ್ತು ಉಪಯುಕ್ತ ಯೋಗಾಸನಗಳನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಸಿಂಹ ರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟದ ಸಂಖ್ಯೆ 6. ಕನ್ಯಾ ರಾಶಿಯವರ ದಿನ ಭವಿಷ್ಯ. ಆಸ್ತಿಯನ್ನು ಬಾಡಿಗೆಗೆ ನೀಡುವ ಮೂಲಕ ನೀವು ಉತ್ತಮ ಲಾಭವನ್ನು ಪಡೆಯಬಹುದು. ಇದಲ್ಲದೆ ಆಸ್ತಿ ಮಾರಾಟವು ಲಾಭದಾಯಕವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಕುಟುಂಬ ಸದಸ್ಯರು ಕಾರ್ಯನಿರತರಾಗಿರುತ್ತಾರೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಒಡಹುಟ್ಟಿದವರು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ಮತ್ತು ನೀವು ಅವರ ಬಗ್ಗೆ ಕೃತಜ್ಞತೆಯ ಭಾವನೆಯನ್ನು ಹೊಂದಿರುತ್ತೀರಿ. ಅನಿರೀಕ್ಷಿತ ವೆಚ್ಚಗಳಿಂದಾಗಿ ಹಣಕಾಸಿನ ಸಮತೋಲನವು ತೊಂದರೆಗೊಳಗಾಗಬಹುದು. ಯಾವುದೇ ರೀತಿಯ ಸವಾಲಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ವ್ಯವಹಾರಕ್ಕೆ ಸಮಯ ಉತ್ತಮವಾಗಿರುತ್ತದೆ. ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ. ಇದರಿಂದ ಭಯಪಡುವ ಅಗತ್ಯವಿಲ್ಲ. ದಿನದ ಅಂತ್ಯದಲ್ಲಿ ಎಲ್ಲವೂ ಸರಿ ಹೋಗುತ್ತದೆ. ಕನ್ಯಾ ರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 5. ತುಲಾ ರಾಶಿಯವರ ದಿನ ಭವಿಷ್ಯ. ನಿಮ್ಮ ಕುಟುಂಬದ ಮೌಲ್ಯಗಳಲ್ಲಿ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ.
ಕುಟುಂಬದಲ್ಲಿ ಯಾರೊಬ್ಬರ ವಿವಾಹದಿಂದಾಗಿ ನಿಮ್ಮ ಕುಟುಂಬವು ಸಾಮಾಜಿಕವಾಗಿ ಬೆಳೆಯುತ್ತದೆ. ಕುಟುಂಬ ಜೀವನಕ್ಕೆ ಸಮಯವು ತುಂಬ ಒಳ್ಳೆಯದು ಮತ್ತು ಈ ಸಮಯದಲ್ಲಿ ನೀವು ಆಸ್ತಿ ಅಥವಾ ವಾಹನಗಳನ್ನು ಸಹ ಖರೀದಿಸಬಹುದು. ನೀವು ಪ್ರವಾಸ ಕೈಗೊಳ್ಳುವುದರಿಂದ ಖರ್ಚು ಹೆಚ್ಚಾಗಬಹುದು. ನೀವು ಹಣಕಾಸಿನ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಕೆಲಸದ ಪ್ರದೇಶದಲ್ಲಿ ನೀವು ಹೆಚ್ಚು ಕಾರ್ಯನಿರತರಾಗಿರುತ್ತೀರಿ. ಈ ಕಾರಣದಿಂದಾಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ಕಡಿಮೆ ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಸಮಯದ ಅಂತರದಿಂದಾಗಿ ನಿಮ್ಮ ನಡುವಿನ ಸಾಮರಸ್ಯವು ಹದಗೆಡದಂತೆ ನೀವು ಕಾಳಜಿ ವಹಿಸಬೇಕು. ಈ ಪ್ರಯಾಣವು ನಿಮ್ಮ ಕೆಲಸಕ್ಕೆ ಹೊಸ ಶಕ್ತಿಯನ್ನು ತುಂಬುತ್ತದೆ ಮತ್ತು ನಿಮಗೆ ಪ್ರಯೋಜನಗಳನ್ನು ನೀಡುತ್ತದೆ. ಗ್ರಹಗತಿಗಳ ಯೋಗದಿಂದ ಆರೋಗ್ಯ ಸ್ಥಿರವಾಗಿದೆ. ತುಲಾರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ಅದೃಷ್ಟದ ಸಂಖ್ಯೆ 9. ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ. ನೀವು ಮಿಶ್ರ ಅನುಭವವನ್ನು ಪಡೆಯುತ್ತೀರಿ ಮತ್ತು ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಇವೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ನಿಮ್ಮ ತಿಳುವಳಿಕೆಯ ಆಧಾರದ ಮೇಲೆ ಈ ಸವಾಲುಗಳನ್ನು ಎದುರಿಸಲು ನಿಮಗೆ ಸಾಧ್ಯವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಂತೋಷದ ಕ್ಷಣಗಳು ಬರುತ್ತವೆ ಮತ್ತು ನಿಮ್ಮ ವೈವಾಹಿಕ ಜೀವನವು ಸಿಹಿಯಾಗಿರುತ್ತದೆ. ಪರಿಸ್ಥಿತಿಗಳು ಕೆಲವು ನಿಯಂತ್ರಣಕ್ಕೆ ಬರುತ್ತವೆ ಮತ್ತು ನೀವು ಹಣ ಸಂಪಾದಿಸುವತ್ತ ಸಾಗುತ್ತೀರಿ. ಆದರೆ ನೀವು ಕಾಳಜಿ ವಹಿಸಬೇಕಾದ ಒಂದು ವಿಷಯವೇನೆಂದರೆ ಯಾವುದೇ ರೀತಿಯ ಶಾರ್ಟ್ಕಟ್ ವ್ಯವಹಾರಗಳನ್ನು ಹಣ ಸಂಪಾದಿಸಲು ಪ್ರಯತ್ನಿಸಬೇಡಿ. ಇಲ್ಲದಿದ್ದರೆ ಲಾಭಕ್ಕಿಂತ ನಷ್ಟ ಹೆಚ್ಚಾಗುತ್ತದೆ. ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರುತ್ತದೆ. ನಿಮ್ಮ ಪ್ರೇಯಸಿ ಅಥವಾ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗಬಹುದು. ಆರೋಗ್ಯದಲ್ಲಿ ಗ್ರಹಗಳ ಪ್ರಭಾವದಿಂದಾಗಿ ಕೆಲವು ಸಣ್ಣ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಉಳಿಯುತ್ತವೆ. ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ತಿಳಿ ನೀಲಿ ಬಣ್ಣ. ಅದೃಷ್ಟದ ಸಂಖ್ಯೆ 2. ಧನು ರಾಶಿಯವರ ದಿನ ಭವಿಷ್ಯ. ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮ ಹಾಗೂ ಸ್ಥಿರವಾಗಿ ಮುಂದುವರಿಯುತ್ತದೆ. ನಿಮ್ಮ ಲಗ್ನದ ಗ್ರಹಗಳ ಬದಲಾವಣೆಯಿಂದ ಹಂಸಯೋಗವನ್ನು ರೂಪಿಸುತ್ತದೆ. ವಿವಿಧ ಮೂಲಗಳಿಂದ ಆದಾಯ ಬರುತ್ತದೆ. ಅದೃಷ್ಟವು ನಿಮ್ಮ ಪರವಾಗಿದೆ. ನೀವು ಕೈಗೊಳ್ಳುವ ಯಾವುದೇ ಚಟುವಟಿಕೆ ಲಾಭದಾಯಕವಾಗಿರುತ್ತದೆ. ಭವಿಷ್ಯದ ಬಳಕೆಗಾಗಿ ನೀವು ಹಣವನ್ನು ಉಳಿಸಬೇಕು ಮತ್ತು ಹಣಕಾಸು ಸಲಹೆಗಾರರಿಂದ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳಬೇಕು. ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ದುಬಾರಿ ಮತ್ತು ಐಷಾರಾಮಿ ವಸ್ತುಗಳನ್ನು ಖರ್ಚು ಮಾಡಲು ನೀವು ಒಲವು ತೋರುತ್ತೀರಿ. ಈ ತಿಂಗಳಲ್ಲಿ ನಿಮ್ಮ ಒಳಹರಿವಿನ ಆಧಾರದ ಮೇಲೆ ನೀವು ಅದನ್ನು ಮಾಡಲು ಸಾಧ್ಯವಿದೆ. ನಿಮ್ಮ ಲಗ್ನದಲ್ಲಿ ಗುರು ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆಯುತ್ತೀರಿ. ಈಗಾಗಲೇ ಬಳಲುತ್ತಿರುವ ಕಾಯಿಲೆಗಳು ದೂರವಾಗಬಹುದು. ದೈಹಿಕ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವ ಸಾಧ್ಯತೆಗಳಿವೆ. ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಧನು ರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಕಂದು ಬಣ್ಣ. ಅದೃಷ್ಟದ ಸಂಖ್ಯೆ 6. ಮಕರ ರಾಶಿಯವರ ದಿನ ಭವಿಷ್ಯ. ನೀವು ಮತ್ತು ನಿಮ್ಮ ಸಂಗಾತಿಯ ಪರಸ್ಪರ ಹೊಂದಾಣಿಕೆಯಿಂದಾಗಿ ವೈವಾಹಿಕ ಜೀವನದಲ್ಲಿ ಸಂತೋಷವು ಮೇಲುಗೈ ಸಾಧಿಸುತ್ತದೆ. ಸಂಬಂಧದಲ್ಲಿ ಭಾವನಾತ್ಮಕ ತಿರುವು ಇರುತ್ತದೆ ಮತ್ತು ನೀವಿಬ್ಬರೂ ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ಚಿಂತನಾಶೀಲವಾಗಿ ನಡೆದರೆ ನಿಮ್ಮ ನಿರ್ಧಾರಗಳು ನಿಮಗೆ ಉತ್ತಮ ಮಾರ್ಗವನ್ನು ತೋರಿಸುತ್ತವೆ ಮತ್ತು ನೀವು ಬಯಸಿದ ಕೆಲಸವನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ. ನೀವು ಯಾವುದೇ ರೀತಿಯ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಹಣಕಾಸಿನ ಅಪಾಯವು ನಿಮ್ಮ ಪರವಾಗಿದೆ. ನಿಮ್ಮ ವ್ಯವಹಾರದಲ್ಲಿ ನೀವು ಯಾವುದೇ ಸಾಧನೆ ಮಾಡಬಹುದು. ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿಯನ್ನು ಪಡೆಯುವುದು ಮಾತ್ರವಲ್ಲ ನಿಮ್ಮ ಗೌರವವೂ ಹೆಚ್ಚಾಗುತ್ತದೆ. ನಿಮ್ಮ ಆರೋಗ್ಯ ಉತ್ಸಾಹದಿಂದ ಕೂಡಿರುತ್ತದೆ. ಮಕರ ರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಚಿನ್ನ. ಅದೃಷ್ಟದ ಸಂಖ್ಯೆ 1. ಕುಂಭ ರಾಶಿಯವರ ದಿನ ಭವಿಷ್ಯ. ನಿಮ್ಮ ಕೆಲಸದಲ್ಲಿ ನೀವು ತೋರುವ ದಯೆ ಮತ್ತು ಔದಾರ್ಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಇಂದು ನೀವು ಗಿಡಿದಂಥ ಕೆಲಸವನ್ನು ಪೂರ್ತಿ ಮುಗಿಸುತ್ತೀರಾ. ಇಂದು ನಿಮ್ಮ ಯೋಜನೆಗಳು ಪ್ರಬಲವಾಗಿದ್ದು ನಿಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ಸಾಗಲಿದೆ. ಹಣಕಾಸಿಗೆ ಸಂಬಂಧಿಸಿದಂತೆ ನೀವು ಇಂದು ಕೆಲವು ಅಹಿತಕರ ಅನುಭವಗಳನ್ನು ಹೊಂದಬಹುದು. ದೊಡ್ಡ ಪ್ರಮಾಣದ ಯೋಜನೆಗಳಿಗೆ ಕೈ ಹಾಕಬೇಡಿ. ಹಣಕಾಸಿನ ದೌರ್ಬಲ್ಯವನ್ನು ಅರಿತು ಮುನ್ನಡೆಯಿರಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ಇದರ ಜೊತೆಯಲ್ಲಿ ನಿಮ್ಮ ಪೋಷಕರ ಹಾಗೂ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಗಮನಹರಿಸಬೇಕು. ಇಂದು ಆರೋಗ್ಯ ಉತ್ತಮವಾಗಿರುತ್ತದೆ. ಇಂದು ಕುಟುಂಬದೊಂದಿಗೆ ನೀವು ಪ್ರಯಾಣ ಬೆಳೆಸಬಹುದು. ನಿಮ್ಮ ಪ್ರಚಂಡ ಪ್ರಯತ್ನಕ್ಕೆ ಕುಟುಂಬದ ಸದಸ್ಯರ ಸಕಾಲಿಕ ಬೆಂಬಲ ಇದ್ದೇ ಇರುತ್ತದೆ. ನಿಮ್ಮ ಸಹೋದರ ಸಹೋದರಿಯರ ಸಹಾಯದಿಂದ ಹಣ ಲಭಿಸುತ್ತದೆ. ಕುಂಭರಾಶಿಯವರ ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಅದೃಷ್ಟದ ಸಂಖ್ಯೆ 4. ಮೀನರಾಶಿಯವರ ದಿನ ಭವಿಷ್ಯ. ಗುರು ಬೃಹಸ್ಪತಿ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತಾರೆ. ಈ ನಿರ್ಧಾರವು ಭವಿಷ್ಯದಲ್ಲಿ ನಿಮ್ಮ ಸಂತೋಷದ ವೃತ್ತಿ ಜೀವನಕ್ಕೆ ಅಡಿಪಾಯವನ್ನು ಹಾಕುತ್ತದೆ. ಪ್ರವಾಸೋದ್ಯಮ, ಸಾಮಾಜಿಕ ಸೇವೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮಾಹಿತಿ ತಂತ್ರಜ್ಞಾನ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿದವರು ಈ ವರ್ಷದ ಆರಂಭದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು.
ಯಾವುದೇ ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬಾರದು. ನೀವು ಈಗಾಗಲೇ ವ್ಯವಹಾರವನ್ನು ಮಾಡಿದ್ದರೆ ಅದನ್ನು ಸುಧಾರಿಸಲು ಪ್ರಯತ್ನಿಸಿ ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಆದಾಯವು ನಿಯಮಿತವಾಗಿರುತ್ತದೆ. ಆದರೆ ನೀವು ಅದನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. ಮೀನರಾಶಿಯವರ ಇಂದಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೃಷ್ಟದ ಸಂಖ್ಯೆ 2. ನಿತ್ಯ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ.